ನಾನು ಹೈಕಮಾಂಡ್ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿಲ್ಲ. ಇರೋ ವಿಚಾರ ಹೈಕಮಾಂಡ್ ಗಮನಕ್ಕೆ ತಂದಿದ್ದೇನೆ ಅಷ್ಟೇ. ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡ ಈ ಹೇಳಿಕೆಯನ್ನು ಕೊಟ್ಟಿದೆ. ನಾಳೆ ದೆಹಲಿಗೆ ಹೋಗ್ತಾ ಇದ್ದೇನೆ, ವರಿಷ್ಠರನ್ನ ಭೇಟಿ ಮಾಡ್ತೇನೆ. ವರಿಷ್ಠರನ್ನ ಭೇಟಿ ಮಾಡಿದ ಮೇಲೆ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನು ಮಾಡ್ತೇನೆ. ಡಿ ವಿ ಸದಾನಂದ ಗೌಡ ಅವರ ಹೇಳಿಕೆ, ಅವರಿಗೆ ಹೈಕಮಾಂಡ್ನಿಂದ ಈಗ ಬುಲಾವು ಬಂದಿದೆ. ಜೆ ಪಿ ನಡ್ಡಾ ಅವರೇ ದೂರವಾಣಿ ಕರೆ ಮೂಲಕ ಅವ್ರನ್ನ ಬರೋಕೆ ಹೇಳಿದ್ದಾರೆ. ಬಟ್ ಈಗ ನಾನು ಅಸಮಾಧಾನ ಎಲ್ಲೂ ಕೂಡ ವ್ಯಕ್ತಪಡಿಸಿಲ್ಲ. ಇರುವಂಥ ವಿಚಾರವನ್ನು ಹೈಕಮಾಂಡ್ ಗಮನಕ್ಕೆ ತಂದಿದ್ದೇನೆ ಅಷ್ಟೇ. ಇವರು ಹೇಳಿದರು ಈ ಟಿಕೆಟ್ ವಿಚಾರ ಕಡೆಗಣನೆ, ಅವ್ರಿಗೂ ಕೂಡ ಟಿಕೆಟ್ ಸಿಗೋಲ್ಲ ಡೌಟು ಅಂತ ಹೇಳಲಾಗ್ತಿದೆ ಅಂತ. ಹೈಕಮಾಂಡ್ ಕೂಡ ಮನಸ್ಸು ಮಾಡ್ತಾ ಇಲ್ಲ, ರಾಜ್ಯ ರಾಜಕಾರಣದತ್ತ ಗಮನ ಹರಿಸ್ತಾ ಇಲ್ಲ, ಈ ರೀತಿ ಕೆಲವೊಂದಿಷ್ಟು ಅಭಿಪ್ರಾಯಗಳನ್ನು ಅವರು ಹೊರಹಾಕಿದರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂಥ ಹೈಕಮಾಂಡ್ ಈಗ ಅವ್ರನ್ನ ದೆಹಲಿ ಕರೆಸ್ಕೊಂಡು ಅವರ ಭಿನ್ನಾಭಿಪ್ರಾಯಗಳೇನಿದಾವೋ ಅಥವಾ ಅವರ ಮುನಿಸೇನಿದೆಯೋ ಅದರ ಒಂದು ಬಗ್ಗೆ ಚರ್ಚೆಯನ್ನು ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಈಗ ರಾಜ್ಯಾಧ್ಯಕ್ಷ ಸ್ಥಾನ ಆಗಿರ್ಬೋದು, ವಿರೋಧ ಪಕ್ಷದ ನಾಯಕನ ಆಯ್ಕೆ ಆಗಿರ್ಬೋದು, ಅದರಲ್ಲೂ ಕೂಡ ವಿಳಂಬ ಆಗ್ತಾ ಇದೆ. ಆ ವಿಚಾರ ಎಲ್ಲವನ್ನು ಸದಾನಂದ ಗೌಡರು ಮಾತಾಡಿದರು. ಈಗ ನಾನು ಯಾವುದೇ ಕಾರಣಕ್ಕೂ ಹೈಕಮಾಂಡ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿಲ್ಲ. ಇರುವಂಥದ್ದು ವಾಸ್ತವತೆಯನ್ನು ನಾನು ಹೇಳಿದ್ದೇನೆ. ನಾಳೆ ದೆಹಲಿಗೆ ಹೋಗ್ತಿದ್ದೇನೆ, ಸುದೀರ್ಘವಾಗಿ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಮಾಜಿ CM ಡಿ ವಿ ಸದಾನಂದ ಗೌಡ ಹೇಳಿದ್ದಾರೆ. ಮಾಧ್ಯಮದಲ್ಲಿ ಸದಾನಂದ ಗೌಡರು ಅಸಮಾಧಾನ 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 ಅಂತ ಹೇಳುವಂತ ಒಂದು ಶಬ್ದವನ್ನ ಭಾರಿ ದೊಡ್ಡ ರೀತಿಯಲ್ಲಿ ಬೌನ್ಸ್ ಮಾಡುವಂತದನ್ನು ನಾನು ಕಂಡಿದ್ದೇನೆ. ಅಸಮಾಧಾನ ಅಲ್ಲ, ನನ್ನ ಪಾರ್ಟಿ ಇವತ್ತು ಸೋತು ಸ್ವಲ್ಪ ಹಿನ್ನಡೆ ಇರುವಂತಹ ಸಂದರ್ಭದಲ್ಲಿ ಮತ್ತೆ ಸಶಕ್ತವಾಗಿ ಮಾಡಲಿಕ್ಕಾಗಿ ಮಾಡ್ತಾ ಇದ್ದೇನೆ. ಇದು ಅಸಮಾಧಾನ ಅಂತ ಹೇಳುವಂತದನ್ನ ನಾನು ಬಿಲ್ಕುಲ್ ಒಪ್ಕೊಳ್ಳಲ್ಲ. ಇದು ನಿಜವಾದ ಸತ್ಯ ಸಂಗತಿಗಳನ್ನು ಎಲ್ಲೋ ಹೇಳಲಿಕ್ಕೆ ಹಲವಾರು ಜನ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ, ಆದರೆ ನಾನೊಬ್ಬ ರಾಜ್ಯದ ಎಲ್ಲ ಸ್ಥಾನಗಳನ್ನು ನನ್ನ ಪಕ್ಷದ ವತಿಯಿಂದ ಪಡ್ಕೊಂಡವರು. ಇಂಥ ಒಂದು ಕಾಲದಲ್ಲಿ ಆ ಎಲ್ಲವನ್ನ ತಿಳಿಸುವಂಥ ಪ್ರಯತ್ನಗಳನ್ನು ಮಾಡಬೇಕು ಅಂತ ಹೇಳುವಂಥದ್ದು ಮಾತ್ರ ಮಾಡ್ತಾ ಇದ್ದೀನಿ. ಹೈಕಮಾಂಡ್ ಇಲ್ಲ, ರಾಜ್ಯದ ವಿದ್ಯಮಾನಗಳ ಬಗ್ಗೆ ನಾವು ಎಲ್ಲವನ್ನ ನಮ್ಮ ಕೇಂದ್ರದ ವರಿಷ್ಠ ಗಮನಕ್ಕೆ ತರುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಇವತ್ತು ಸೋಲಿನ ನಂತರ ದಿನಗಳಲ್ಲಿ ಏನೆಲ್ಲ ನಡೆಯಿತು, ಇವತ್ತಿನ ಹಂತ ಏನಿದೆ, ಇವತ್ತು ಕಾಂಗ್ರೆಸ್ಸು 5 ತಿಂಗಳ ಆಡಳಿತದ ನಂತರ ಎಷ್ಟು ಆಡಳಿತ ಕೊಡಲಿಕ್ಕೆ ವಿಫಲ ಆಗಿದೆ. ಭ್ರಷ್ಟಾಚಾರದಲ್ಲಿ ನಂಬರ್ 1 ಇದೆ ಕರ್ನಾಟಕದ ಕಾಂಗ್ರೆಸ್ಸು. ಇಡೀ ರಾಜ್ಯದಲ್ಲಿ ಅವರ ಆಡಳಿತ ಪೂರ್ತಿ ವಿಫಲ ಆಗಿದೆ. ರೈತರ ಎಷ್ಟು ಮಳೆ ಹಾನಿ ಆದರೂ ಕೂಡ ರೈತರ ಆ ಸಹಕಾರಕ್ಕೆ ಬರುವಂಥ ಪ್ರಯತ್ನಗಳನ್ನು ಮಾಡ್ತಾ ಇಲ್ಲ ಅಂತ ಹೇಳುವಂಥದ್ದು. ಅದರ ಹಿನ್ನೆಲೆಯಲ್ಲಿ ನಾನು ನಾಳೆ ಹೋಗುವನಿದ್ದೇನೆ. ಮಾಧ್ಯಮದಲ್ಲಿ ಸದಾನಂದ ಗೌಡರು ಅಸಮಾಧಾನ ಅಸಮಾಧಾನ ಅಸಮಾಧಾನ